ಇಂದು ಅಸಾರಾಂ ಬಾಪು ಭವಿಷ್ಯ ನಿರ್ಧಾರ. ಅಸಾರಾಂ ಬಾಪು ವಿರುದ್ಧ ಅಪ್ರಾಪ್ತೆ ಮೇಲೆ ಅತ್ಯಾಚಾರ ಆರೋಪದ ತೀರ್ಪು ಪ್ರಕಟವಾಗುತ್ತೆ. ಇಂದು ಅಸಾರಾಂ ಬಾಪು ಅವರ ಭವಿಷ್ಯ ನಿರ್ಧಾರವಾಗುತ್ತೆ. ಸ್ವಯಂ ಘೋಷಿತ ದೇವಮಾನವ ಅತ್ಯಾಚಾರ ಪ್ರಕರಣದ ಆರೋಪಿ ಅಸಾರಾಂ ಬಾಪು ಅವರ ಭವಿಷ್ಯ ಇವತ್ತು ನಿರ್ಧಾರವಾಗುತ್ತೆ. ಅಸಾರಾಂ ಬಾಪು ವಿರುದ್ಧ ಅಪ್ರಾಪ್ತಿಯ ಮೇಲೆ ಅತ್ಯಾಚಾರ ಆರೋಪ ಪ್ರಕರಣ ಇತ್ತು. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಜೋಧ್ಪುರ ಕೋರ್ಟ್ನಿಂದ ಕೆಲವೇ ಕ್ಷಣಗಳಲ್ಲಿ ತೀರ್ಪು ಪ್ರಕಟವಾಗುತ್ತೆ. ಜೋಧ್ಪುರ ಕೋರ್ಟ್ ಸುತ್ತಮುತ್ತ ಬಿಗಿ ಪೊಲೀಸ್ ಭದ್ರತೆಯನ್ನ ಕೂಡ ಕಲ್ಪಿಸಲಾಗಿದೆ. ರಾಜಸ್ಥಾನ, ಗುಜರಾತ್, ಹರಿಯಾಣ ರಾಜ್ಯಗಳಲ್ಲೂ ಕೂಡ ಕಟ್ಟೆಚ್ಚರಿಕೆಯನ್ನ ನೀಡಲಾಗಿದೆ. ಬಾಪು ವಿರುದ್ಧ ಆಶ್ರಮದಲ್ಲಿ 14 ವರ್ಷದ ಬಾಲಕಿಯ ಮೇಲೆ ಅತ್ಯಾಚಾರಗೈದಂತಹ ಆರೋಪ ಇದೆ. ಈ ಆರೋಪ ಸಾಬೀತಾದ್ರೆ ಮುಂದೇನು ಅಸಾರಾಂ ಬಾಪು ಅವರ ಭವಿಷ್ಯ ಅನ್ನುವಂಥದ್ದು ನಿರ್ಧಾರವಾಗುತ್ತೆ.